ಎಲ್ರಿಗೂ ನಮಸ್ಕಾರ. ನಾನು ಪ್ರವೀಣ್ ತೇಜ್. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಮಸ್ಕಾರ, ನಾನು ರತಿ ಭಾವನಾ ರಾವ್. ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್, ನಮಸ್ಕಾರ ಎಲ್ರಿಗೂ, ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ, ನಾನು ಸಂಯುಕ್ತ ಹೊನಾರ್, ಆಲ್ಸೋ ನೋನ್ ಆಸ್ ಕವನಾ ರಮೇಶ್ ಫ್ರಮ್ ಹೊಂದಸಿ ಬರೇರಿ. ನಮ್ಮಿಬ್ರು ಕಡೆಯಿಂದನೂ ಗೌರಿ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್, ನಮಸ್ತೆ, ನಾನು ಶ್ರೀ, ಹೊಂದಿಸಿ ಬರೇರಿ ಸಿನಿಮಾದ ಕುಮಾರ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಅರ್ಚನಾ ಜೋಯಿಸ್, ಹೊಂದಿಸಿ ಬರೇರಿ ಸಿನಿಮಾದ ಪಲ್ಲವಿ. ನಮ್ಮ ಚಿತ್ರತಂಡದ ಕಡೆಯಿಂದ ನಿಮ್ಗೆಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್, ನಾನು ನಿಮ್ಮ ಐಶಾಲಿ, ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್, ಮೈ ನೇಮ್ ಇಸ್ ಸಿಸಿಲಿಯಾ ಅಂಡ್ ಐ ಪ್ಲೇ ದ ರೋಲ್ ಆಫ್ ಬಂಕಾ ಇನ್ ದ ಅಪ್ಕಮಿಂಗ್ ಮೂವಿ ಹೊಂದಿಸಿ ಬರೆಯಿರಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಮಸ್ಕಾರ, ನನ್ನ ಹೆಸರು ಅನಿಲ್ ಆಚಾರ್ಯ. ಹೊಂದಿಸಿ ಬರೀ ಫಿಲ್ಮಲ್ಲಿ ನಾನು ಟೈಗರ್ ಅಂತ ಒಂದು ಪಾತ್ರದಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು. ಗೌರಿ ಗಣೇಶ ಹಬ್ಬ ಅಂದರೆ ನನಗೆ ಏನು ನೆನಪಾಗತ್ತೆ ಅಂದರೆ, ನನ್ನ ಚೈಲ್ಡ್ಹುಡ್ಡು, ಹಾಗೆಯೇ ನಮ್ಮ ಊರಿನಲ್ಲಿ ಮಾಡ್ತಿದ್ದಂಥ ಸೆಲೆಬ್ರೇಷನ್, ಇಟ್ಟಿದ್ದಂಥ ಗಣಪತಿ ನನಗೆ ಹೆಚ್ಚು ನೆನಪಾಗುತ್ತೆ. ಯಾಕೆ ಅಂದರೆ, ನಮ್ಮ ಊರಿನಲ್ಲಿ ಗಣಪತಿನ ಹೇಗೆ ಕೂರಿಸೋರು ಅಂದರೆ, ಆ ಟ್ರೆಂಡಿಗೆ ಹೆಂಗೆ ಇರುತ್ತೆ ಅಂದರೆ, ಇವಾಗ ಎಕ್ಸಾಂಪಲ್, ಇವಾಗ ಕಾರ್ಗಿಲ್ ಯುದ್ಧ ನಡೀತಿದೆ ಅಂದರೆ ಯೋಧನ ಗಣಪತಿ, ಆಮೇಲೆ ಯಾವುದಾದ್ರೂ ಮೂವಿ ಹಿಟ್ ಆಗಿದ್ರೆ, ಎಕ್ಸಾಂಪಲ್ ನನಗೆ ನೆನಪಿರೋದು ಏನಂದರೆ, ಯಜಮಾನ ಸಿನಿಮಾ ಹಿಟ್ ಆದಾಗ ವಿಷ್ಣುವರ್ಧನ್ ಅವರ ಮೀಸೆ ಗಣಪತಿ. ಸಾಯಂಕಾಲದ ಹೊತ್ತು ನಮ್ಮ ತಾಯಿ ನನ್ನನ್ನು ನಮ್ಮ ಅಣ್ಣನ ಕೂರಿಸ್ಕೊಂಡು ಒಂದು ಕತೆ ಹೇಳೋರು. ಅವ್ರ ಹತ್ರ ಒಂದಿಷ್ಟು ದಪ್ಪ ಒಂದು ಬುಕ್ ಇದೆ, ಹಳೇ ಕಾಲದ ಬುಕ್ ಅದು. ಸೊ ಅದರಲ್ಲಿ ವಿವರಿಸಿ ನಮಗೆ ಹೇಳೋರು ಯಾಕೆ ಗಣೇಶ ಹಬ್ಬದ ದಿವಸ ಚಂದ್ರನ ನೋಡಬಾರ್ದು ಅಂತ. ಗೌರಿ ಗಣೇಶ ಹಬ್ಬ ಅಂದರೆ ನನ್ನ ನೆನಪಾದ್ರು, ಇವಾಗ ನಾನು ಕೂತಿರೋ ಜಾಗ ನಮ್ಮ ಊರು ಚಿಕ್ಕಲಪ್ಪ. ಅಂದರೆ ನಾವು ಸಾಲಿ ಕಲೆ ಟೈಮು, ನಮ್ಮದೊಂದು ಗ್ಯಾಂಗು, ಸಣ್ಣ ಗ್ಯಾಂಗು ಒಂದು 5-6 ಜನ, ನಾವು ಹೋಗಿ ರೊಕ್ಕ ಕೊಟ್ಟು ಗಣಪತಿ ತರ್ತಿರಲಿಲ್ಲ, ಅರ್ಲಿನ ಗಣಪ ಅಂದು ಮಾಡ್ತೀವಿ. ಹಸಿ ಮಣ್ಣು ತಂದು ಅದನ್ನು ನಾವು ಚಪಾತಿ ಹಿಟ್ಟು ಹಾಕ್ತೀವಲ್ಲ, ಹಂಗೆ ಹದ ಮಾಡಿ ಮೂರ್ತಿ ಮಾಡಿ ಗಣೇಶ ಹಬ್ಬದ ಬಣ್ಣ ಬಳಲು ಪೂಜೆ ಮಾಡಿ ನೈವೇದ್ಯ ಇಟ್ಟು ಈ ಜಾಲಿ ಕಟ್ಟಿಗೆ ಎಲ್ಲ ಕಡ್ಕೊಂಬಂದು ನಾವೇ ಒಂದು ಚಪ್ರ ಮಾಡ್ತೀವಿ. ಆಮೇಲೆ ಪರ್ಪರಿ ಅಂತ ಕರಿತೀವಿ ನಮ್ಮ ಕಡೆ. ಈ ಕಲರ್ ಪೇಪರ್ನ ನಾವೇ ಡಿಸೈನ್ ಡಿಸೈನ್ ಕಟ್ ಮಾಡಿ ಅಂಟಿಸ್ತೀವಿ. ನಾನು 4 ವರ್ಷದಿಂದ ಐ ಹ್ಯಾವ್ ಬಿನ್ ಮೇಕಿಂಗ್ ಈಕೋ ಫ್ರೆಂಡ್ಲಿ ಗಣಪತೀಸ್. ಇದನ್ನು ನಾನೇ ಮಾಡಿರೋದು. ಆ್ಯಂಡ್ ಅದಲ್ಲದೆ ವಿಸರ್ಜನೆಯೂ ನಮ್ಮ ಮನೆಯಲ್ಲೇ ಮಾಡ್ಕೊಂಡು ಬಂದಿನಿ. ಆ್ಯಂಡ್ ಅದ್ರ ಮುಂಚೆನೂ 4 ವರ್ಷದ ಮುಂಚೆನೂ ಎಷ್ಟು ಓನ್ಲಿ ಬೈ ಕ್ಲೇ ಗಣಪತಿ. ನನಗೆ ಗೌರಿ ಗಣೇಶ ಅಂದ ತಕ್ಷಣ ನೆನಪಾಗೋದು ಹಾಡು, ಡ್ಯಾನ್ಸ್, ಸ್ಟೇಜ್, ಸೀರಿಯಲ್ ಸೆಟ್, ಲೌಡ್ ಸ್ಪೀಕರ್ಸ್, ಮತ್ತು ನಾವೆಲ್ಲ ಫ್ರೆಂಡ್ಸ್ ಹೊಸ ಬಟ್ಟೆ ಹಾಕೊಂಡು ಮೀಟ್ ಮಾಡಿ ಏರಿಯಾದಲ್ಲಿರೋ ಗಣೇಶನ ನೋಡೋದು. ಗೌರಿ ಗಣೇಶ ಅಂತಂದ್ರೆ ನನಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೆನಪಾಗೋದು ನಮ್ಮ ಅಜ್ಜಿ ಮನೆ ಕೋಲಾರ. ಸೊ ಗೌರಿ ವ್ರತ ಆದಮೇಲೆ ಗೌರಿ ಬಾಗಿನ ಅಂತ ಕೊಡ್ತಾರೆ. ಸೊ ನಾವೆಲ್ಲರೂ ಆಸೆಯಿಂದ ಕಾಯ್ತಾ ಕೂರ್ತಿದ್ವಿ ನಮಗೆ ಏನಾದರೂ ಸಿಗತ್ತಾ ಅಂತ. ಸೊ ಕೊಡೋ, ನಮಗೂ ಏನು ನಿರಾಸೆ ಮಾಡ್ತಿರಲಿಲ್ಲ, ಪುಟ್ ಪುಟಾಣಿ ಬಾಗಿನ ಕೊಡೋರು. ಬಟ್ ನಮಗೆ ಬಾಗಿನದಕ್ಕಿಂತ ಹೆಚ್ಚಾಗಿ ಅದರಲ್ಲಿರೋ ದಕ್ಷಿಣೆ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇರ್ತಿತ್ತು. ಸೊ ದಟ್ ಅದಾದ್ಮೇಲೆ ಹೋಗಿ ಚಾಕ್ಲೇಟ್ ಐಸ್ ಕ್ರೀಮ್ ಎಲ್ಲ ತೊಗೊಂಡು ತಿನ್ಬೋದು ಅಂತ. ಗಣೇಶ ಹಬ್ಬ ಅಂದಿದ ತಕ್ಷಣ ನಂದು ಚೈಲ್ಡ್ಹುಡ್ ಮೆಮ್ರಿ ಏನು ನೆನಪಾಗೋದು ನನಗೆ ಅಂದರೆ, ನಮ್ಮನ್ನು ಯಡಿಯೂರಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಸಂಜೆ ಹೊತ್ತು ಗಣೇಶನ ಮುಳುಗೋ ಟೈಮಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಅದನ್ನ ನೋಡೋದು ನನಗೆ ತುಂಬ ಇಷ್ಟ, ಬಿಕಾಸ್ ನಾವು ಮನೇಲಿ ಆಚರಿಸ್ತಿರ್ಲಿಲ್ಲ. ಸೊ ಪ್ರತಿ ವರ್ಷ ಕರ್ಕೊಂಡು ಹೋಗ್ತಾ ಇದ್ರು. ಇಷ್ಟಿಷ್ಟು ಪುಟ್ ಪುಟ್ಟ ಗಣೇಶಗಳು, ದೊಡ್ಡ ಗಣೇಶಗಳೆಲ್ಲ ನೋಡೋಕ್ಕೆ. ಸೊ ತುಂಬ ಎಕ್ಸೈಟೆಡ್ ಆಗಿ ಪ್ರತಿ ವರ್ಷ ವೇಟ್ ಮಾಡ್ತಿದ್ದೆ ಅದನ್ನ ಹೋಗಿ ನೋಡೋಕ್ಕೆ. ಗಣೇಶ ಹಬ್ಬ ಅಂದ್ರೆ ನಮಗೆ ನೆನಪಾಗೋದು ಆರ್ಕೆಸ್ಟ್ರಾ, ಯಾಕಂದ್ರೆ ಒಂದೊಂದು ಬೀದಿಗೂ ಒಂದೊಂದು ಗಣೇಶ ಕೂರಿಸ್ತಿದ್ರು. ಅಲ್ಲಿ ಬೇರೆ ಬೇರೆ ಹಾಡುಗಳು, ಅವ್ರದ್ದೇ ಒಂದು ಥರ ಎಂಟರ್ಟೈನ್ಮೆಂಟ್ ಇರ್ತಿತ್ತು. ಮೇ ಬಿ ಅಲ್ಲಿಂದಲೇ ನನಗೆ ಈ ಕಿಚ್ ಬಂದಿದ್ದು ಅನ್ಸುತ್ತೆ. ಸ್ಟೇಜ್ ಮೇಲೆ ಹೋಗಿ ಸ್ಟೇಜ್ ಮೇಲೆ ಫಿಲ್ಮ್ ಬಂದಿದ್ದೀನಿ. ಇನ್ನೊಂದು ಮೆಮ್ರಿ ಅಂತನೋದಾದರೆ ಬಸ್ಗೆ ಹೊಡೆಯೋದು. ಸೊ 21 ಬಸ್ಕಿ ಅಫಿಷಿಯಲಿ ಆದಮೇಲೆ ಅದು ಹಾಗೆ ಒಂದು ಸ್ಪರ್ಧೆ ಥರ, ಒಂದು ದೊಡ್ಡ ಕಾಂಪಿಟೇಷನ್, ನೆಕ್ಸ್ಟ್ ಹೈಯೆಸ್ಟ್ ಯಾರು ಮಾಡ್ತಾರೆ ಅಂತ. ನೆಕ್ಸ್ಟ್ ಡೇ ಕೈ ಕಾಲೆಲ್ಲ ಬಿದ್ದೋಗಿರೋದು ಎದೇಡಕ್ಕೆ ಆಗ್ತಿರ್ಲಿಲ್ಲ. ಸಿನ್ಸ್ ಐ ಹ್ಯಾವ್ ಅ ಲಾಟ್ ಆಫ್ ಕನ್ನಡಿಗ ಫ್ರೆಂಡ್ಸ್, ಐ ರಿಮೆಂಬರ್ ಗೋಯಿಂಗ್ ಟು ದೇರ್ ಪ್ಲೇಸಸ್ ಡ್ಯೂರಿಂಗ್ ಗೌರಿ ಗಣೇಶ. ಐ ರಿಮೆಂಬರ್ ಈಟಿಂಗ್ ಅ ಲಾಟ್ ಆಫ್ ಪಾಯಸಮ್, ಹೋಳಿಗೆ ಆ್ಯಂಡ್ ಮಸಾಲ ವಡ. ಬಟ್ ಮೈ ಫೇವ್ರೇಟ್ ಇಸ್ ಹೋಳಿಗೆ.
ಹೊಂದಿಸಿ ಬರೆಯಿರಿ. ಆ ಟೈಟ್ಲೇ ಹೇಳೋ ಹಾಗೆ ಹೊಂದ್ಕೊಂಡು ಹೋಗಿ ಲೈಫು ಬೊಂಬಾಟಾಗಿರುತ್ತೆ ಅಂತ. ಹೊಂದಿಸಿ ಬರೆಯಿರಿಯಲ್ಲಿ ನನ್ನ ಪಾತ್ರದ ಹೆಸರು ಜಗನ್ ಅಂತ. ಹೊಂದಿಸಿ ಬರೆಯಿರಿ ಸಿನಿಮಾದಲ್ಲಿ ನಾನು ನಿಮ್ಮ ಸನಿಹ. ಸೊ ಹೆಚ್ ಬಿ ಸನಿಹ ಅಂತ ನನ್ನ ನೆನ್ಪಿಟ್ಕೊಳ್ಳಿ. ನನ್ನಂತೂ ಸನಿಹ ತುಂಬಾ ಇಷ್ಟ. ಐ ಹೋಪ್ ಸಿನಿಮಾ ನೋಡಿದ ಮೇಲೆ ನಿಮಗೂ ಸನಿಹ ತುಂಬಾ ಇಷ್ಟ ಆಗ್ತದೆ. ನಾನು ಈ ವರ್ಷ ಭೂಮಿಕಾ ಆಗಿ ನಮ್ಮ ಹೊಂದಿಸಿ ಬರೀರಿ ಚಿತ್ರತಂಡದಿಂದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಿಶ್ ಮಾಡ್ತಾ ಇದ್ದೀನಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಒಂದು ಗಣಪತಿ ಹಬ್ಬದ ಸೆಲೆಬ್ರೇಷನ್ಗೆ ಈ ವರ್ಷಕ್ಕೆ ನನ್ನ ಹೊಸ ಸ್ನೇಹಿತ ಕೂಡ ನೀವು ವಿಶ್ ಮಾಡಕ್ಕೆ ಇಷ್ಟಪಡ್ತಿದ್ದೇನೆ. ಅವರ ಹೆಸರು ರಂಜಿತ್. I love Kavana Ramesh yakandre she believes in the same things that I do, so nan tumba khushi itto Kavana Ramesh play madakke. Ellarigu Gauri Ganesh habba shubhashayagalu. Ellaru habba acharisi safe aga acharisi. More updates gagi dive to follow maadi namma YouTube channel Sunday Cinema. Sunday Cinemas YouTube channel na follow maadi. Sunday Cinemas na YouTube alli subscribe maadi follow maadi. YouTube channel Sunday Cinemas antide. ತಾವೆಲ್ಲರೂ ಹೋಗಿ ನೋಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಬೇರೆಯವ್ರ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲ. ಸಂಡೇ ಸಿನಿಮಾಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಅಲ್ಲಿ ಸಂಡೇ ಸಿನಿಮಾಸ್ ಅಂತ ಚಾನಲ್ ಇದೆ, ಅದನ್ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಏನಂದ್ರೆ ಹೊಂದಿಸಿ ಬರೀರಿ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿರುವಂತಹ ಸಂಡೇ ಸಿನಿಮಾಸ್ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ನಮ್ಮ ಸಿನಿಮಾದು ಎಲ್ಲ ವಿಡಿಯೋಸ್ ಅಂಡ್ ಎಲ್ಲ ಅಪ್ಡೇಟ್ಸ್ ಇದೆ. ಸೊ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಹೊಂದಿಸಿ ಬರೀರಿ ಮೂವಿ ಅಂತ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಸೊ ಅದನ್ನು ಫಾಲೋ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಆನ್ ಆ ಫಿಲ್ಮ್. ಥ್ಯಾಂಕ್ ಯು ಸೋ ಮಚ್.